ಬಹಳ ಕಡಿಮೆ ಅಲ್ದಿದ್ರು ಅಷ್ಟೊಂದು ಕಾಂಪಿಟೇಟಿವ್ ಅಲ್ಲದೇ ಇರುವಂತ ಸ್ಕೋರ್ಗೆ ಬಾಂಗ್ಲಾದೇಶವರು ಇನ್ನಿಂಗ್ಸ್ನ ಮುಗಿಸಿದ್ದಾರೆ. ಬಾಂಗ್ಲಾದೇಶವರು 20 ಓವರ್ಗಳಲ್ಲಿ 139 ರನ್ ಗಳಿಸುವಷ್ಟರಲ್ಲಿ ಮಾತ್ರ ಯಶಸ್ವಿಯಾಗಿದ್ದಾರೆ. ಈ ಮಧ್ಯೆ ಅವರು 8 ವಿಕೆಟ್ಗಳನ್ನ ಕೂಡ ಕಳ್ಕೊಂಡಿದ್ದಾರೆ. ಸ್ಕೋರ್ ಬೋರ್ಡ್ ನೋಡಿ ಇಂಡಿಯನ್ ಬ್ಯಾಟ್ಸ್ಮನ್ಸ್ ಬಹುಶಃ ಖುಷಿಯಾಗಿರ್ತಾರೆ. ಇಂಡಿಯನ್ ಬೌಲರ್ಸ್ ಇವತ್ತು ರೆಗ್ಯುಲರ್ ಇಂಟರ್ವಲ್ಗಳಲ್ಲಿ ವಿಕೆಟ್ಗಳನ್ನ ತಗೋತಾ ಹೋದರು. ಲಿಟಾನ್ ದಾಸ್ ಹಾಗೂ ಶಬ್ಬೀರ್ ರೆಹಮಾನ್ ಬಿಟ್ಟರೆ ಇನ್ಯಾರು 30 ರನ್ಗಳನ್ನ ಕೂಡ ರೀಚ್ ಮಾಡಲಿಲ್ಲ. ಇನ್ನು ಶಂಕರ್, ಚಹಾಲ್ ಹಾಗೂ ಸುಂದರ್ ಅವರು ಮಿಡಲ್ ಓವರ್ಗಳಲ್ಲಿ ಬಾಂಗ್ಲಾದೇಶ್ ಬ್ಯಾಟ್ಸ್ಮನ್ಗಳನ್ನ ಕಟ್ಟಾಕಿದ್ರು. ಲಿಟಾನ್ ದಾಸ್ 34 ಹಾಗೂ ಶಬ್ಬೀರ್ ರೆಹಮಾನ್ ಅವರು 30 ರನ್ಗಳನ್ನ ಗಳಿಸಿದರು. ಇನ್ನು ಇಂಡಿಯಾ ಪರ ಜಯದೇವ್ ಉನಾದ್ಕತ್ ಅವರು 3 ವಿಕೆಟ್ನ ತಗೊಂಡ್ರೆ ವಿಜಯ್ ಶಂಕರ್ 2 ವಿಕೆಟ್ನ ತಗೋತಾರೆ. ಇನ್ನು ಯುಜ್ವೇಂದ್ರ ಚಹಲ್ ಹಾಗೂ ಶಾರ್ದುಲ್ ಠಾಕೂರ್ ಅವರು 11 ವಿಕೆಟ್ಗಳನ್ನ ತಗೋತಾರೆ. 107 4 ವಿಕೆಟ್ಗಳನ್ನ ಕಳ್ಕೊಂಡಿದ್ದಂಥ ಬಾಂಗ್ಲಾದೇಶವರು ಇನ್ನಿಂಗ್ಸ್ ಮುಗಿಯೋ ಅಷ್ಟರಲ್ಲಿ ಬಹಳ ಸ್ಲೋ ಆಗ್ತಾರೆ. ಇನ್ನು ಇಂಡಿಯನ್ ಸ್ಪಿನ್ನರ್ಗಳಾದ ವಾಷಿಂಗ್ಟನ್ ಸುಂದರ್ ಹಾಗೂ ಯುಜ್ವೇಂದ್ರ ಚಹಲ್ ಅವರ ಎಕಾನಮಿ 6 ಕೂಡ ರೀಚ್ ಮಾಡೋದಿಲ್ಲ. ಧವನ್, ರೋಹಿತ್ ಶರ್ಮಾ ಹಾಗೂ ಸುರೇಶ್ ರೈನಾ ಈ 3 ಅಟ್ಲೀಸ್ಟ್ ಯಾರು ಒಬ್ಬರು ಬ್ಯಾಟ್ಸ್ಮನ್ ಕ್ಲಿಕ್ ಆದರೂ ಈ ಸ್ಕೋರ್ನ ಚೇಸ್ ಮಾಡೋದು ಕಷ್ಟ ಆಗೋದಿಲ್ಲ.